ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಚ್ಎನ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಒನ್ನೂರ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ KYC ಆಗಿದೆ ಇಲ್ಲ ಅಂತ ನೀವು ನಿಮ್ಮ ಒಂದು ಮೊಬೈಲಲ್ಲೇ ಚೆಕ್ ಮಾಡೋದು ಫ್ರೆಂಡ್ಸ್. ಅದು ಹೇಗಂತ ನಾ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. KYC ಆಗಿಲ್ಲಪ್ಪ ಅಂದರೆ ನೀವು ಎಲ್ಲಿ ಹೋಗಿ ನೀವು KYC ಮಾಡಿಸ್ಬೇಕು, ಇಲ್ಲಪ್ಪ ಅಂತಂದರೆ ನೀವು KYC ಮಾಡಿಸಲಿಲ್ಲಪ್ಪ ಅಂದರೆ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಹೊಸ್ದು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ತೀನಿ ಫ್ರೆಂಡ್ಸ್. ನೀವು ಅದೇ ರೀತಿಯಾಗಿ ಮಾಡೋದರಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ KYC ಆಗಿದೆಯಿಲ್ಲ ಅಂತ ನೀವು ಕನ್ಫರ್ಮ್ ಆಗಿ ನಿಮ್ಮ ಒಂದು ಮೊಬೈಲ್ನೇ ತಿಳ್ಕೊಬೋದು ಫ್ರೆಂಡ್ಸ್. ಅದು ಹೇಗಂತ ವಿಡಿಯೋ ತಿಳಿಸ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಚ್ಚಿ ಜೊತೆಗೆ ಒಂದು ಲೈಕ್ ಮಾಡಿ. ಆಯ್ತಾ, ಲೈಕು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಿಮಗೆ ಕ್ಲಾರಿಟಿಯಾಗಿ ಕಾಣಲಿ ಅಂತ ನಾನು ಸ್ಕ್ರೀನ್ ರೊಟೇಟ್ ಮಾಡಿದ್ದೀನಿ. ಫಸ್ಟ್ ನೀವೇನು ಮಾಡೋಕ್ಕಾಗುತ್ತಪ್ಪ ಅಂದರೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಓಪನ್ ಮಾಡಿದ ನಂತರ ಸರ್ಚ್ ಬಾರಲ್ಲಿ ಬಂದು ಸರ್ಚ್ ಮಾಡೋಕ್ಕಾಗುತ್ತೆ ಆಹಾರ ಅಂತ ಸರ್ಚ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಸರ್ಚ್ ಮಾಡಿದ ನಂತರ ಮೇಲೆ ಒಂದು ಇಲ್ಲೇ ಬರುತ್ತೆ ನೋಡಿ ಫ್ರೆಂಡ್ಸ್, ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಯರ್ಸ್ ಅಂತ ಇದೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಈ ಸ್ಥಿತಿ ಅಂತಿದ್ದಾರೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೊಸ ಅಥವಾ ಆಲಿ ಪಡಿತರ ಚೀಟಿಯ ಸ್ಥಿತಿ ಅಂತಿದ್ದಾರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮ್ಮ ಒಂದು ಡಿಸ್ಟಿಕ್ಕು ಈ 3 ಬ್ಲಾಕಲ್ಲಿ ಯಾವ ಬ್ಲಾಕಲ್ಲಿ ಇದೆ ಅಂದರೆ ನೋಡಿಕೊಂಡು ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನಂದು ಬಂದುಬಿಟ್ಟು ಬಳ್ಳಾರಿ ಆಗಿರೋದ್ರಿಂದ ನಾನು ಸೆಕೆಂಡ್ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಪಡಿತರ ಚೀಟಿ ವಿವರ ಅಂತ ಇದ್ದಾರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಮಾಡೋಕ್ಕಾಗುತ್ತಪ್ಪ ಅಂದರೆ ವಿತ್ ವಿತೌಟ್ OTP ಅಂತ ಎರಡು ಇದೆ ಫ್ರೆಂಡ್ಸ್, ನೀವು ವಿತ್ OTP ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಎಂಟರ್ RC ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ನಂತರ ನೀವೇನು ಮಾಡೋಕ್ಕಾಗುತ್ತಪ್ಪ ಅಂದರೆ ಗೋ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಮೆಂಬರ್ ಎಲ್ಲ ಶೋ ಆಗುತ್ತೆ ಫ್ರೆಂಡ್ಸ್. ನೀವು ಯಾರ ಒಂದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರೋದೋ ಆ ಮೊಬೈಲ್ ನಿಮ್ಮ ಹತ್ರ ಯಾವುದಿರುತ್ತೋ ಆ ಒಂದು ಮೆಂಬರ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಥರ ಒಂದು ಇದಾಗುತ್ತೆ ಫ್ರೆಂಡ್ಸ್. ನಂತರ ಸೆಲೆಕ್ಟ್ ಮಾಡ್ಕೊಂಡು ನೀವು ಗೋ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಏನಾಗುತ್ತಪ್ಪ ಅಂತಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರತಕ್ಕಂಥ ಮೊಬೈಲಿಗೆ OTP ಹೋಗುತ್ತೆ ಫ್ರೆಂಡ್ಸ್. ಯಾವ ಮೆಂಬರ್ನ ಸೆಲೆಕ್ಟ್ ಮಾಡ್ಕೊಂಡ್ರೋ ಅವರ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲಿಗೆ OTP ಹೋಗುತ್ತೆ. ಅದನ್ನು ನೀವು ಏನು ಮಾಡೋಕ್ಕಾಗುತ್ತಪ್ಪ ಅಂತಂದರೆ ಅದನ್ನು ನೀವು ಇಲ್ಲಿ ಎಂಟ್ರ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನಾನು ಆಲ್ರೆಡಿ ಇದೇ ಇರೋದ್ರಿಂದ ಎಂಟ್ರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಂಟರ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಏನು ಮಾಡೋಕ್ಕಪ್ಪ ಅಂತಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು KYC ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾರ್ದೆಲ್ಲ KYC ಆಗಿದೆ, ಯಾರ್ದೆಲ್ಲ KYC ಆಗಿಲ್ಲ ಇದನ್ನ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. KYC ಆಗಿಲ್ಲಪ್ಪ ಅಂದ್ರೆ ಅದನ್ನ ಆಟೋಮೆಟಿಕ್ಕಾಗಿ KYC ಮಾಡಿಸ್ಲೇಬೇಕಾಗುತ್ತೆ ಫ್ರೆಂಡ್ಸ್. ನೀವು KYC ಮಾಡಿಸಿಲ್ಲಪ್ಪ ಅಂತಂದರೆ ಅವರು ಯಾವುದೇ ರೀತಿಯಾಗಿ ತಮ್ಮ ಕೊಟ್ಟು ರೇಷನ್ನ ಹಾಕ್ಸ್ಕೊಳ್ಳೋಕ್ಕೆ ಬರೋಂಗಿಲ್ಲ, ಆಟೋಮೆಟಿಕ್ಕಾಗಿ ಅವರ ಹೆಸರು ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಂತರದಾಗಿ ನೀವು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಪ್ಪ ಅಂದರೆ ಇಲ್ಲಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಫುಲ್ ಆದಂಥ ನಿಮ್ಮ ಒಂದು ರೇಷನ್ ಕಾರ್ಡ್ ಬರುತ್ತೆ ಫ್ರೆಂಡ್ಸ್. ಈ ಒಂದು ರೇಷನ್ ಕಾರ್ಡನ್ನ ನೀವು ಸ್ಕ್ರೀನ್ಶಾಟಲ್ಲಿ ತೊಗೊಂಡಾದರೂ ಮೊಬೈಲಲ್ಲಿ ಇಟ್ಕೋಬೋದು ಫ್ರೆಂಡ್ಸ್. ಒಂದು ವೇಳೆ ನೀವು ಸಿಸ್ಟಮಲ್ಲಿ ಓಪನ್ ಮಾಡಿದಪ್ಪ ಅಂದರೆ ಡೈರೆಕ್ಟ್ ಪ್ರಿಂಟ್ ಕೊಡೋದ್ರ ಮೂಲಕ PDFನ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್.